ಸಂಪ್ರದಾಯ ವಿಶ್ವೈಕ್ಯಪಟಲೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸರ್ವೇಭ್ಯ ಗುರು ಪೂರ್ಣಿಮಾ ಪರ್ವಕಾಲೆ ಹಾರ್ದಾಹ ಶುಭಾಶಯಾಹ. ನಾಳೆ ಗುರು ಪೂರ್ಣಿಮೆ ಎಂದು ಸಂಸ್ಕೃತ ಮಾತಾಡೋದಿಲ್ಲ, ಸಂಸ್ಕೃತದಲ್ಲಿ ಮಾತಾಡೋದಿಲ್ಲ, ಸಂಸ್ಕೃತ ಮಾತಾಡೋದು. ನಾಳೆ ಗುರು ಪೂರ್ಣಿಮೆ ಬಹಳ ಒಂದು ಶ್ರೇಷ್ಠ ದಿನ. ಅಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಈ ಶಿಬಿರಾರ್ಥಿಗಳಿಗೆ ಸಮಾರೋಪ ಸಮಾರಂಭ ಇವತ್ತು ಹಮ್ಮಿಕೊಂಡಿದ್ದೀರಿ. ನಿಮ್ಮ ಗುರುಗಳಿಗೆ ಇವತ್ತು ಸನ್ಮಾನ ಮಾಡಬೇಕು. ನಾಳೆ ಪ್ರಯುಕ್ತ ಇವತ್ತೇ ಯಾರೆಲ್ಲ ಗುರುಗಳು ಸಂಸ್ಕೃತದಲ್ಲಿ ಹೇಳ್ತಾರೆ, ಪ್ರೇರಕ ಸೂಚಕ ಸೂಚಕ ಶೈವ ವಾಚಕೋ ದರ್ಶಕ ಸ್ಥತ ಶಿಕ್ಷಕೋ ಭೇದ ಬೋಧಕ ಶೈವ ಷಡೇತೆ ಗುರವ ಸ್ಮರತ. ಅಂದರೆ ಯಾರು ಪ್ರೇರಣೆ ಕೊಡ್ತಾರೆ, ಯಾರು ಸೂಚನೆ ನೀಡ್ತಾರೆ, ವಾಚಕ ಯಾರು ನಮಗೆ ಓದಿಸ್ತಾರೆ ಓದುತ್ತಾರೆ ಓದಿಸ್ತಾರೆ ಗುರು. ಅದೇ ರೀತಿ ದರ್ಶಕ ಸ್ಥತ ನಮಗೆ ಒಂದು ಬೆಳಕನ್ನು ನೀಡುವವರು ಶಿಕ್ಷಕ ಟೀಚರ್. ಅದೇ ರೀತಿ ಬೋಧಕ ಬೋಧನೆ ಮಾಡುವರು. ಇವರು ಆರು ರೀತಿಯ ಗುರುಗಳಂತೆ. ಈ ಆರು ಗುರುಗಳಿಗೆ ನಾವು ಇವರು ನಮಸ್ಕಾರ ಮಾಡ್ತೇವೆ. ಪ್ರಥಮವಾಗಿ ಈ ಒಂದು ಥಿಯೋಸಫಿಕಲ್ ಸೊಸೈಟಿ ಬಹಳ ನನ್ನೊಂದು ಅಭಿಮಾನ ಇದೆ. ಯಾಕಂದರೆ ನನ್ನ ಒಂದು ಮಂಗಳೂರಿನಲ್ಲಿ ಕಾರ್ಯಕ್ಷೇತ್ರ ಪ್ರಾರಂಭ ಮಾಡಿದ್ರೆ ಈ ಥಿಯೋಸಫಿಕಲ್ ಸೊಸೈಟಿ. ಆವಾಗ ಒಂದು ಡಿಗ್ರಿ ಸಮಾಜದಲ್ಲಿ ಸ್ಟಿಚಿಂಗ್ ಕ್ಲಾಸ್ ಇತ್ತು, ಸ್ಟಿಚಿಂಗ್ ಕ್ಲಾಸ್, ಸ್ಟಿಚಿಂಗ್ ಮಿಷಿನ್ಸ್ ಇತ್ತು. ಆವಾಗ ಇಲ್ಲಿ ಡಾಕ್ಟರ್ ಜಿ ಡಿ ರಾಮ್ ಅಂತ ಅಲ್ಲಿ ಕ್ಲಿನಿಕ್ ಇತ್ತು. ಅವರು ಹೋಮಿಯೋಪತಿ, ಅವರ ಮಗ ಕರ್ನಾಟಕ ಬ್ಯಾಂಕಲ್ಲಿ ಬಾಂಬೆಯಲ್ಲಿ ನಮ್ಮ ನೇಬರ್ ಆಗಿದ್ದರು. ಅವರ ಹತ್ರ ಇಲ್ಲಿ ಬಂದರು, ಪ್ರಪ್ರಥಮವಾಗಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ ಪ್ರಾರಂಭ ಮಾಡಿದ್ವಿ ಈ ಪ್ರದೇಶದಲ್ಲಿ ಅಂತ ಹೇಳಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಅಂದು ನಾವು ಮಾಡಲು ಪ್ರಾರಂಭ ಮಾಡಿದ ಒಂದು ಸಂಸ್ಥೆ ಇಂದು ಒಂದು ದೊಡ್ಡ ಹೆಮ್ಮರಾಗಿದೆ ಅಂತ ಹೇಳಿಕ್ಕೆ ಕೂಡ ಭಾಳ ಒಂದು ಹೆಮ್ಮೆ ಆಗ್ತದೆ. ಇದರ ಒಂದು ಧ್ಯೇಯ ನೋಡಿ, ದೇರ್ ಈಸ್ ನೋ ರಿಲಿಜನ್ ಹೈಯರ್ ದ್ಯಾನ್ ಟ್ರುತ್ ಅಂತ ನಮ್ಮ ಸಂಸ್ಕೃತದಲ್ಲಿ ಕೂಡ ಹೇಳ್ತಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾಮೃತಂ ಬ್ರೂಯಾತ್ ಏತ ಧರ್ಮ ಸನಾತನ. ಸಿಂಪಲ್ ಆಗಿ ಹೇಳಿದ್ರೆ ಸತ್ಯಂ ವದ ಧರ್ಮಂ ಚರ ಅಲ್ವಾ, ಸತ್ಯವನ್ನೇ ಹೇಳು ಧರ್ಮವನ್ನೇ ಪಾಲಿಸುವಂತೆ. ಸೊ ಇದರ ತತ್ವ ರಿಲಿಜನ್ ಹೇಳು, ಸತ್ಯ ಹೇಳುವುದೇ ನಮಗೆ ರಿಲಿಜನ್ ಅಂತ ಆಗ್ಬೇಕಂತೆ. ಅಥವಾ ಬೇರೆ ಬೇರೆ ರಿಲಿಜನ್ ಅಂತ ನಮ್ಮ ನಮ್ಮೊಳಗೆ ನಾವು ಏನೇಳ್ತೇವೆ, ನಾವು ಹೇಳ್ತೇವೆ ಅವ್ರು ನಮ್ಮ ಜನ, ಇವರು ನಿಮ್ಮ ಜನ, ಅವರು ಬೇರೆ ಜನ ಅಂದರೆ ನಾವು ಹೊಡೆದಾಡ್ಕೊಳ್ತೇವೆ. ನಮ್ಮ ಅನಾದಿ ಕಾಲದಿಂದ ಹೇಳಿದ್ದಾರೆ ಹಾಗೆ ಹೇಳಬಾರ್ದು, ವಸುದೈವ ಕುಟುಂಬಕಂ ಅಂತ ಹೇಳ್ತೇವೆ. ಅದರ ಫುಲ್ ಫಾರ್ಮ್ ಹೇಗೆ, ಅಯಂ ನಿಜ ಪರೋ ವ್ಯಕ್ತಿ ಗಣನ ಲಘುಚೇತ ಸಾಂ. ಅಯಂ ನಿಜ ಪರೋ ವ್ಯಕ್ತಿ ಗಣನ ಲಘುಚೇತ ಸಾಂ ಉದಾರ ಚರಿತ ವಸುದೈವ ಕುಟುಂಬಕಂ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅಯಂ ನಿಜ ಇವರು ನಮ್ಮ ಜನ, ಪರವ್ಯಕ್ತಿ ಅವರು ಬೇರೆ ಜನ, ಗಣನ ಯಾರು ಎನಿಸುದು ಲಘುಚೇತಸ ಸಣ್ಣ ಮನಸ್ಸಿನವರು, ಉದಾರ ಚರಿತ ವಿಶಾಲ ಹೃದಯದವರು ಹೇಳ್ತಾರೆ. ವಸುಧ ಏವ ಕುಟುಂಬಕ, ಇಡೀ ಪ್ರಪಂಚವೇ ನಮ್ಮ ಕುಟುಂಬ ಅಂತೇಳಿ ಹೇಳ್ತಾರೆ. ಆ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೇವೆ. ಆದ್ರಿಂದ ನಮ್ಮ ಭಾರತ ಈಗ ವಿಶ್ವಗುರುವಾಗಿ ಮುನ್ನುಗ್ಗುವಂತ ಹೇಳಿಕೆ ಕೂಡ ಬಹಳ ಒಂದು ಹೆಮ್ಮೆ. ಸಂಸ್ಕೃತ ಭಾಷೆ ಯಾಕೆ ಈಗ ತಾಯಿಯ ಬಗ್ಗೆ ಸಂಸ್ಕೃತದಲ್ಲಿ ತುಂಬ ಇದುಂಟು, ನಾನು ತುಂಬ ಹುಟ್ಟು ತಗೊಳ್ಳೋದಿಲ್ಲ. ಆದರೆ ಗೋಮಾತೆ ನಮ್ಮ ತುಳುನಾಡಿನಲ್ಲಿ ಗೋವು, ಬ್ರಾಹ್ಮಣ, ಅಶ್ವತ್ಥ, ನಾಗ ನಾವು ಪೂಜೆ ಮಾಡ್ತೇವೆ. ಅತ್ಯಂತ ಒಂದು ಪೂಜ್ಯ ಭಾವದಿಂದ ಪೂಜೆ ಮಾಡ್ತೇವೆ. ಗೋವಿಗೆ ಯಾಕೆ ಪೂಜೆ ಮಾಡಬೇಕು, ಗೋವಿಗೆ ನಾವು ಗೋ ಮಾತೆ ಹೇಳ್ತೇವೆ ಯಾಕೆ, ಪ್ರಾಣಿ ಶುಷ್ಕಾಣಿ ಪೀತ್ವ ತೋಯಂ ಜಲಾಶಯ ದುಗ್ಧಂ ದದತಿ ಲೋಕೇಭ್ಯ ಗಾವೋ ವಿಶ್ವಸ್ಯ ಮಾತರ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಭುಕ್ತ್ವ ಪ್ರಾಣಿ ಶುಷ್ಕಾಣಿ ದನ ತಿನ್ನುವುದೇವರು ಒಣಹುಲ್ಲು, ಒಣಹುಲ್ಲನ್ನು ತಿಂದರೂ ಕೂಡ ಪೀತ್ವ ತೋಯಂ ಜಲಾಶಯ. ನಮಗೆ ಬಿಸಿನೀರು ಬೇಕು, ಬಿಸಿಲಿನ ನೀರು ಬೇಕು, ಕಣ್ಣೀರು ಜಾಸ್ತಿ ಕೊಟ್ಟರೆ ಶೀತ ಆಗ್ತದೆ, ಬಿಸಿನೀರು ಜಾಸ್ತಿ ಕೊಟ್ಟರೆ ಭಾರಿ ಕಷ್ಟ. ಆದರೆ ಈ ಗೋವುಗಳೆಲ್ಲ ಹೇಗಂದ್ರೆ ಬೆಳಿಗ್ಗೆ ಕಾಲಕ್ಕೆ ಹಾಲು ಕಟ್ಟದ ಮೇಲೆಲ್ಲ ಬಿಟ್ಟು ಬಿಡೋದು, ಊರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಸ ಕಡ್ಡಿ ತಿನ್ನೋದು,
ಎಲ್ಲೆಲ್ಲಿ ನೀರು ಸಿಗ್ತದೆ ಅದನ್ನು ಕುಡಿಯುದು. ಆದರೂ ಕೊಡುವಾಗ ಏನು ಕೊಡ್ತೇವೆ? ದುಗ್ಧಂತರ ತಿಲೋಕಿಯಭ್ಯ ಅಮೃತ ಸದೃಶವಾದ ಹಾಲನ್ನು ಕೊಡ್ತಾಳೆ ಗೋಮಾತೆ. ನಮ್ಮ ತಾಯಿ ನಮಗೆ ಒಂದು ವರ್ಷ ಮಾತ್ರ ಹಾಲು ಕೊಡುದು, ಆದರೆ ಗೋಮಾತೆ ನಮ್ಮ ಜೀವನ ಪರ್ಯಂತ ನಮಗೆ ಹಾಲು ಕೊಡುದು ಗೋಮಾತೆ. ಆದ್ರಿಂದ ಯಾವೋ ವಿಶ್ವಸ್ಯ ಮಾತ್ರ, ಇಡೀ ವಿಶ್ವಕ್ಕೆ ತಾಯಿ ಗೋಮಾತೆ. ನಾನು ನನ್ನ ಬಿಸ್ನೆಸ್ ಕಾಲಿ ಕಾರ್ಯಕ್ರಮ ಪ್ರತಿ ಸಂಡೆ ನಮ್ಮ ಕುಡ್ಲ ಚಾನಲ್ನಲ್ಲಿ ಮಾಡ್ತಾ ಇದ್ದೇನೆ. ನಾಳೆಗೆ 875ನೇ ಸಂಖ್ಯೆ, ಕಳೆದ 5.5 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ಆಕ್ಚುಲಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ವಿಷಯ ಮಧ್ಯೆ ಮಧ್ಯೆ ಸ್ವಲ್ಪ ನಾವು ಒಂದು ಏನು ಹೇಳ್ತಾರೆ ನೋಡಿ, ಒಂದು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತೇವೆ, ಹುಳಿ ಹಾಕ್ತೇವೆ, ಖಾರ ಹಾಕ್ತೇವೆ. ಹಾಗೆ ಶಂಕರ ಜಯಂತಿ ದಿನ ಶಂಕರ ತತ್ವ ಸಂದೇಶ ಮಾಡಿದ್ದೇವೆ. ಶಂಕರಾಚಾರ್ಯರ ಇಡೀ ಜೀವನ ವೃತ್ತಾಂತ ಒಂದು ಸಣ್ಣ ಶ್ಲೋಕದಲ್ಲಿ ಉಂಟು. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವತ್ ಷೋಡಶೇ ಪ್ರಾಪ್ತೆ ಕಥಮಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಕಾರ. ಎಷ್ಟು ಚೆನ್ನಾಗಿ ಇಡೀ ಶಂಕರಾಚಾರ್ಯರ ಜೀವನ ವೃತ್ತಾಂತ ಕೇವಲ 4 ಲೈನಲ್ಲಿ, ಅದು ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಸಂಸ್ಕೃತ ಭಾಷೆಗಿರುವ ಒಂದು ಸೊಬಗು, ಸಂಸ್ಕೃತ ಭಾಷೆಗಿರುವ ಒಂದು ಸೊಗಡು ಯಾವ ಭಾಷೆಗಿಲ್ಲ. ಯಾಕೆ? ಇದು ದೇವನಾದರಿ ಲಿಪಿಯನ್ನು ಬರೆಯುವುದು ಮತ್ತೆ ದೇವರಿಗೆ ಪ್ರಿಯವಾದ ಭಾಷೆ. ಆದರೆ ನಮ್ಮ ಪಾಶ್ಚಾತ್ಯ ದಾಳಿಯಿಂದಾಗಿ ನಮ್ಮ ಭಾಷೆ ನಶಿಸಿ ನಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡೋದು ನಮ್ಮ ತಂದೆ ತಾಯಿಯವರು ಭಾರಿ ವಿಷಯ. ಎಲ್ಲದರಲ್ಲಿ ನಮ್ಮ ಬೇರೆ ಬೇರೆ ಒಂದು ರಿಲಿಜನ್ ಅಲ್ಲಿ ಕ್ರಿಶ್ಚನ್ ಅವರ ಬೈಬಲನ್ನು ಇಟ್ಟು ಪೂಜೆ ಮಾಡ್ತಾರೆ, ಮಾತಾಡ್ತಾರೆ, ಕ್ರಿಶ್ಚನ್ ಫುಲ್ ತಿಳ್ಕೊಳ್ತಾರೆ. ಮುಸ್ಲಿಮರು ಕುರಾನ್ ಅನ್ನು ನೋಡ್ತಾರೆ ಮನೆಯನ್ನು ಉಂಟು. ಭಗವದ್ಗೀತೆ ಎಷ್ಟು ಜನರು ಮನೆಯಲ್ಲಿ ಉಂಟು ನಮ್ಮ ಹಿಂದೂಗಳಲ್ಲಿ. ನಾನು ಸ್ಪಿರಿಚುವಲ್ ಟಾನಿಕ್ ಅಂತ ಒಂದು ಕಾರ್ಯಕ್ರಮ ಮಾಡಿದೆ, ಬಿಸ್ನೆಸ್ ಟಾನಿಕ್ ಅಲ್ಲಿ ಇಬ್ಬರು ಸ್ವಾಮೀಜಿ ಕಡೆಗೆ ಇಂಟರ್ವ್ಯೂ ಮಾಡಿದೆ. ಒಂದು ರಾಮಕೃಷ್ಣ ಆಶ್ರಮದವರು, ಇನ್ನೊಬ್ಬರು ನಮ್ಮ ಇಸ್ಕಾನ್. ಸ್ವಾಮೀಜಿಗಳಿಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ನಮ್ಮ ಬಂಡವಾಳ ಕೊಡೋದಕ್ಕೆ ಸ್ವಲ್ಪ ಬೇಕಲ್ಲ. ಒಂದು 6 ತಿಂಗಳು ಸ್ಟಡಿ ಮಾಡಿದ್ದೇನೆ ಸ್ಪಿರಿಚುವಲ್ ಟಾನಿಕ್. ಆವಾಗ ಕೇಳಿದೆ ಇದೇ ಪ್ರಶ್ನೆ ಅವರು ಕೇಳಿದೆ. ಆವಾಗ ಅವ್ರು ಹೇಳಿದ್ರು ಹಿಂದೂ ಧರ್ಮಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಆದ್ದರಿಂದ ಅದು ಯಾವಾಗಲೂ ನಿರಂತರ. ನಾನು ಹೇಳಿದೆ ಇದರಲ್ಲಿ ನಮ್ಗೆ ನೋಡಿ ಅಲ್ಲಿ ಒಂದೊಂದೇ ಪುಸ್ತಕ ಇರುವುದು. ಇಲ್ಲಿ ನಮಗೆ ತುಂಬ ಪುಸ್ತಕ ಉಂಟು, 4 ವೇದಗಳು, 108 ಉಪನಿಷತ್ಗಳು, 18 ಪುರಾಣಗಳು, ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಇನ್ನೂ ಅನೇಕ ಗ್ರಂಥಗಳಿವೆ. ಯಾವುದು ಓದುದು ಕನ್ಫ್ಯೂಷನ್. ಇದು ನಾವು ಸಿ ಎ ಓದುವಾಗ ಎಲ್ಲ ಪುಸ್ತಕ ರಾಶಿಗಳು ಇದ್ದು ಎಂದು ಸಿ ಎ ಬಡ್ಜಿ ಮಾರಿಟಲ್. ಆದ್ರಿಂದ ಕೆಲವು ಕನ್ಫ್ಯೂಷನ್. ಆವಾಗ ಅವರು ಸಾಮೀಜ್ಯ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಇದೆಲ್ಲ ಬೇರೆ ಬೇರೆ ಮಾರ್ಗ, ಎಲ್ಲ ಗ್ರಂಥಗಳ ಸಾರ ಒಂದೇ. ನೀವು ಯಾವುದಾದ್ರೂ ಒಂದು ಭಗವದ್ಗೀತೆಯನ್ನು ಓದಿದ್ರೆ ಸಾಕು, ಭಗವದ್ಗೀತೆ ಒಂದು ಸಹ ಇದು ಮಾಡಿದ್ರೆ ನಿಮ್ಮ ಜೀವನದ ಯಾವುದೇ ಒಂದು ಸಂದೇಹ, ಯಾವುದೇ ಒಂದು ನಿಮ್ಮ ಡೌಟ್ಸ್ ಇದ್ರೆ ಅದು ಸಾಲ್ವ್ ಮಾಡೋದಿದ್ರೆ ಭಗವದ್ಗೀತೆ. ಅದಕ್ಕೆ ಶಂಕರಾಚಾರ್ಯರು ಭಜಗೋವಿಂದಮ್ಮನ್ನು ಹೇಳಿದ್ದಾರೆ, ಭಗವದ್ಗೀತಾ ಕಿಂಚಿನ ಗೀತ ಗಂಗಾ ಜಲವ ಕಳಿಕಾ ಗೀತ ಸಕೃತ ಕ್ರಿಯೆಯನ್ನು ಮುರಾರಿ ಸಮರ್ಥ ಕ್ರಿಯತೆ ತೇನ ಎಂದೇನ ಚರ್ಚಾ. ಸಂಸ್ಕೃತ ಹೇಳುವಾಗ ತಪ್ಪಿದ್ರೆ ಸಲ್ಲಿಸಿ ರಾಮರ. ಓಕೆ, ಭಗವದ್ಗೀತಾ ಕಿಂಚಿನ ಗೀತ. ಭಗವದ್ಗೀತೆ ಸ್ವಲ್ಪವಾಗುವುದಲ್ಲ, ಸ್ವಲ್ಪ ಓದಿ ಬಿಡುವುದಲ್ಲ, ದಿನ ದಿನ ಸ್ವಲ್ಪ ಓದಬೇಕು. ಒಂದು ಶ್ಲೋಕವನ್ನು ಓದಿ ಅದರ ಅರ್ಥ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಮೂರು ಬೇಕು. ಒಂದು ಏನಾಗಿದೆ, ನಮ್ಮ ಶಾಸ್ತ್ರಿಯವರು ಸಂಸ್ಕೃತ ಸಂಘದ ಉಪಾಧ್ಯಕ್ಷರು ಸಂಸ್ಕೃತ ಜನಪ್ರಿಯ ಆಗಲಿಕ್ಕೆ ಏನು ಮಾಡಬೇಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇರುವುದಿಲ್ಲ, ನೀವೆಲ್ಲ ಪಾಠ ಮಾಡುವಾಗ ಸಂಸ್ಕೃತ ಹೇಳಿ ತತ್ಸಮಾನ ಇಂಗ್ಲೀಷಲ್ಲಿ ಮತ್ತೆ ಕನ್ನಡದಲ್ಲೇ. ಅದಕ್ಕೆ ಎಲ್ಲ ಸಂಸ್ಕೃತ ಬೋಧಕರಿಗೆ ಒಂದು ಟ್ರೈನ್ ಮಾಡಬೇಕು, ಇಂಗ್ಲೀಷಲ್ಲಿ ಹೇಗೆ ಭಾಷಾಂತರ ಮಾಡುವುದು. ಯಾಕಂದ್ರೆ ನಾವು ಕಾಲಕ್ಕೆ ತಕ್ಕಂತೆ ನಡೀಬೇಕು, ನಮಗೆ ಇದಾಗಿ ಎಲ್ಲ ಬರಬೇಕಂದ್ರೆ ಆಗುದಿಲ್ಲ ಅಲ್ವಾ. ಸೊ ಆ ರೀತಿ ಸೊ ಶಂಕರಾಚಾರ್ಯ ಅಷ್ಟವರ್ಷೀಯ ಚತುರ್ವೇದಿ 8 ವರ್ಷದಲ್ಲೇ 4 ವೇದಗಳನ್ನು ಆರಂಭಕ ಮಾಡಿಕೊಂಡು ದ್ವಾದಶೇ ಸರ್ವಶಾಸ್ತ್ರಗಳು 12ನೇ ವರ್ಷದಲ್ಲೇ ಎಲ್ಲಾ ಶಾಸ್ತ್ರಗಳನ್ನು ಪಾರಂಗತ ಮಾಡಿಕೊಂಡು ಷೋಡಶೇ ಪ್ರಾಪ್ತಿ ಪ್ರಥಮಾನ್ ಭಾಷ್ಯಂ ಅಂದ್ರೆ ಎಲ್ಲಾ ಗ್ರಂಥಗಳಿಗೆ ಭಗವದ್ಗೀತೆ ಇರ್ಬೋದು, ಬೇರೆ ಬೇರೆ ಗ್ರಂಥಗಳು ಉಪನಿಷತ್ ಇರ್ಬೋದು, ಅದಕ್ಕೆ ಭಾಷ್ಯ ಅಂದ್ರೆ ಕಮೆಂಟ್ರಿ. ಕಮೆಂಟ್ರಿ ಬರೆಯುವುದು ಅಷ್ಟು ಸುಲಭ ಇಲ್ಲ. ಯಾರು ಪಂಡಿತ? ಪಂಡಿತ ದೋಷಜ್ಞ, ದೋಷಂ ಜಾನಾತಿ ಇತಿ ದೋಷಜ್ಞ. ದೋಷ ಏನಂತ ಗೊತ್ತಿದ್ರೆ ಮಾತ್ರ ಅವನು ಪಂಡಿತ, ಇಲ್ಲಿ ನಾವು ತಪ್ಪು ಹುಡುಕುದು ಹೇಗೆ? ಸೊ ದ್ವಾತ್ರಿಂಶೆ ಮುಂದಿರಬೇಕಾದ ಕೇವಲ
32ನೇ ವರ್ಷದಲ್ಲಿ ಅವರು ಪರಮಾತ್ಮನನ್ನು ನೀಡಿದರು. ಸ್ವಾಮಿ ವಿವೇಕಾನಂದರು ಕೂಡ ಸಣ್ಣ ಪ್ರಾಯದಲ್ಲಿ ಬಂದರು. ಆದರೆ ಅವರು ಎಷ್ಟು ವರ್ಷ ಇದ್ದರು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿಯಲ್ಲಿ ಜೀವನವನ್ನು ಮಾಡಿದರು ಅದು ಬಹಳ ಮುಖ್ಯ ಇಂಪಾರ್ಟೆಂಟ್. ಈ ಗೌತಮ ಬುದ್ಧ ಬಂದ ಮೇಲೆ ಸಂಸ್ಕೃತ ಇದ್ದದ್ದು ಪಾಲಿ ಭಾಷೆ ಜಾಸ್ತಿ ಇದು ಮಾಡಿದ್ರು ಅಂದ್ರೆ ನಮ್ಮ ಹಿಂದೂ ಧರ್ಮ ರಕ್ಷಿಸಿದಾಗ ಅಂದ್ರೆ ತುಂಬಾ ಒಂದು ಜಿಜ್ಞಾಸೆ ಇರುವಾಗ ಅವರಿಗೆ ಒಂದು ಜನರಿಗೆ ಒಂದು ಸುಲಭವಾಗಿ ಎಲ್ಲ ಅರ್ಥ ಆಗುವ ಹಾಗೆ ಅದು ಮಾಡಲಿಕ್ಕೆ ಮಧ್ಯಮ ಮಾರ್ಗ ಅಂತ ಹೇಳಿ ಬುದ್ಧ. ಆದರೆ ಶಂಕರಾಚಾರ್ಯರು ಕಂದದ್ರಿಂದ ನಮ್ಮ ಒಂದು ಹಿಂದೂ ಸಂಸ್ಕೃತಿಯ ಪುನರುತ್ಥಾನ ಆಯಿತು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೌದು. ಸನಾತನ ಧರ್ಮ ಪುನರುತ್ಥಾನ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಜನ ಈಗ ತುಂಬಾ ಶಂಕರಾಚಾರ್ಯರು ಬೇರೆ ಬೇರೆ ಮಾತಾಡ್ತಾರೆ. ಸ್ವಾಮೀಜಿಗಳು ಅವ್ರು ಮಾತಾಡಬಾರ್ದು, ಮಾತಾಡ್ತಾ ಇದ್ದಾರೆ. ಪಾಲಿಟಿಕ್ಸ್ ಮಾತಾಡೋದು ಪಾಲಿಟಿಕ್ಸ್ ನಲ್ಲಿ ಒಲ್ಲದ ಎಂತ ಎಲ್ಲ ಕಡೆ ನಿಮಗೆ ಮೊಸರಲ್ಲಿ ಕಲ್ಲು ಅಂತ ಯಾಕೆ ಸುಮ್ಮನೆ ಇರ್ಬೋದಲ್ಲ. ನಮ್ಮ ನಮ್ಮೊಳಗೆ ನಾವು ಪ್ರಚಾರಿಕೊಂಡು ನಮ್ಮದೇ ಮಾನವನ್ನು ನಾವು ಹಿರಿಯಲ್ಲಿ ಹರಾಜಾಕುವ ಒಂದು ಪ್ರಕ್ರಿಯೆ ಬಂದಿದೆ. ಸೊ ಅಂಥದ್ದೆಲ್ಲ ಮಾಡಬಾರ್ದು. ಅದಕ್ಕೆ ನಾವು ಹೇಳ್ತೇವೆ ನೋಡಿ, ಮನುಷ್ಯ ಯಾವ ರೀತಿ ಇರಬೇಕಂತೇಳಿ ಒಂದು ಸಂಸ್ಕೃತದಲ್ಲಿ ಚೆನ್ನಾಗಿ ಹೇಳ್ತಾರೆ. ವದನಂ ಪ್ರಸಾದ ಸದನ ಸದಯಂ ಪ್ರಲಯಂ ಸುಧಾಂಶೋ ವಾಚ ಕರಣಂ ಪರೋಪಕರಣಂ ಯಶಾಂ ಕೇಶಾಂ ನತೇ ವಂದ್ಯಾಃ. ಅಂದ್ರೆ ವದನಂ ಪ್ರಸಾದ ಸದನಂ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಅವರ್ ಮೈಂಡ್. ಯಾರ ಮುಖ ಪ್ರಸನ್ನತೆಯಿಂದಿರುತ್ತದೋ, ಸದಯಂ ಹೃದಯಂ ಯಾರ ಹೃದಯ ಸರಣಿಯಾಗಿರುತ್ತದೋ, ಸುಧಾಂಶೋ ವಾಚ ಯಾರ ಮಾತುಗಳು ಸವಿ ಮಾತುಗಳಾಗಿರುತ್ತವೆಯೋ, ಕರಣಂ ಪರೋಪಕರಣಂ ಯಾರ ಅಂತಃಕರಣವು ಪರೋಪಕಾರಕ್ಕಾಗಿ ಮಿಡಿಯುತ್ತಾ ಇರುತ್ತದೋ, ಯಶಾಂ ಕೇಶಾಂ ಮತೇ ವಂದ್ಯ. ಅಂತಹ ವ್ಯಕ್ತಿಗಳು ಯಾರಿಂದ ತಾನೇ ವಂದಿಸಲ್ಪಡುವುದಿಲ್ಲ, ಎಲ್ಲರಿಂದಲೂ ವಂದಿಸಲ್ಪಡುತ್ತೇವೆ. ಅದೇ ನೋಡಿ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೇವೆ, ಯಾರು ಮಂಕುತಿಮ್ಮ ಕಗ್ಗ ಬರೆದಿದ್ದಾರೆ. ನಾನು ಒಂದು ಕಾರ್ಯಕ್ರಮ ಮಾಡಿದ್ದೇನೆ, ಸುಭಾಷಿತ ಸತ್ಸಮಾನ ಮಂಕುತಿಮ್ಮನ ತಂದ ಕಾರ್ಯಕ್ರಮ ಮಾಡಿದ್ದೇನೆ, ಇನ್ನೊಂದು ಮಾಡೋಣ. ಇದೇ ಸುಭಾಷಿತ ಮಂಕುತಿಮ್ಮ ಕನ್ನಡದಲ್ಲಿ ಹೇಳ್ತಾರೆ ಏನು, ಸ್ಮಿತನದಲ್ಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಇತನಿರಲಿ ವಚನದಲ್ಲಿ ವ್ಯಥವ ಬಿಡದಿರಲಿ, ಮಿತನಿರಲಿ ಭಾವ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಗದಲ್ಲಿಯು ಮಂಕುತಿಮ್ಮ. ಸ್ಮಿತನಿರಲಿ ಅಂದ್ರೆ ಮುಗುಳ್ನಾಗಿ ಬೇಕು, ಕಿವಿಗೆ ಕೇಳಿಸದಿರಲಿ ಅಟ್ಟಹಾಸ ಬೇಡ, ಬೇರೆಯವರನ್ನು ಅಟ್ಟಹಾಸ ಮಾಡಬಾರ್ದು, ಅಟ್ಟಹಾಸ ಬೇಡ, ಮುಗುಳ್ನಾಗಿ ಬೇಕು. ಹಿತನಿರಲಿ ವಚನದಲ್ಲಿ ಚೆನ್ನಾಗಿ ಒಂದು ಹಿತ ಅಂದ್ರೆ ನಾವು ಹೇಳಿದೇವಲ್ಲ ಆವಾಗ ಸ್ವಾಭಿಮಾನ ವ್ಯಥವ ಬಿಡದಿರಲಿ, ಚೌಕಟ್ಟನ್ನು ಮೀರಿ ಮಾತಾಡಬೇಕು. ಮಿತವಿರಲಿ ಭಾವ ಉದ್ವೇಗದಲ್ಲಿ ಭೋಗದಲ್ಲಿ, ಭಾವನೆ ಇರ್ಬೋದು ಉದ್ವೇಗ ಇರ್ಬೋದು ಅಥವಾ ಅತಿಯಾಗಿ ನಾವು ಭಾರಿ ಒಳ್ಳೆಯದು ಕಂಡ ಒಂದು ಸ್ವೀಟ್ ತಿಂದ್ರೆ ಏನಾಗ್ತದೆ ಹೊಟ್ಟೆ ನೋಡಿಸೋದಾಗ್ತದೆ. ಅತಿ ಬೇಗದಲ್ಲಿ ಕುತುಂಬ ಎಲ್ಲಿ ನಾವು ಅತಿಯಾದ ಇರಬಾರ್ದು, ಪ್ರತಿಯೊಂದು ನಮಗೆ ಎಷ್ಟು ಬೇಕು ಲಿಮಿಟೇಷನ್ ಲಿಮಿಟ್, ವಿ ಶುಡ್ ಲಿಮಿಟ್ ಅವರ್ ಆಕ್ಷನ್ಸ್, ವಿ ಶುಡ್ ಲಿಮಿಟ್ ಅವರ್ ಕಾಂಡಕ್ಟ್, ವಿ ಶುಡ್ ಲಿಮಿಟ್ ಅವರ್ ಫುಡ್. ಆವಾಗ ವಿ ಶುಡ್ ನಮ್ಮ ಮೈಂಡ್ ಕೂಡ ಒಂದು ಕ್ಲಾರಿಟಿ ಬರ್ತದೆ. ಯಾವ ರೀತಿಯಲ್ಲಿ ಇದನ್ನು ಕಲಿಬಹುದು, ಸಂಸ್ಕೃತಿ ಇವತ್ತು ಶಿಬಿರ ನಿರ್ಮಾಣ ಡೈಲಿ ಒಂದೊಂದು ಶುಭಾಷಿತ ನೋಡಿ ನಮ್ಮ ದೈನಂದಿನ ಜೀವನಕ್ಕೆ ಉಪಯೋಗವಾಗುವಂತ ಯಾವ ರೀತಿ ಮನುಷ್ಯ ಕಲಿತು ಪರಿಪೂರ್ಣ ಆಗುವುದು ಅದಕ್ಕೆ ಹೇಳ್ತಾ ನೋಡಿ, ಶ್ರವಣಂ ಮನನಂ ನಿಧಿಧ್ಯಾಸನಂ. ಆವಾಗಲೇ ನಿಮಗೆ ಸಾಕ್ಷಾತ್ಕಾರ ಶ್ರವಣ ಕಿವಿಗೊಟ್ಟು ಕೇಳಬೇಕು, ಮನನಂ ಅರ್ಥ ಮಾಡಿಕೊಳ್ಳಬೇಕು, ನಿಧಿಧ್ಯಾಸನಂ ಅದನ್ನೇ ನಾವು ಇಂಪ್ರೂವ್ ಮಾಡಿಕೊಳ್ಬೇಕು. ಆವಾಗ ಸಾಕ್ಷಾತ್ಕಾರ ಯಾವುದೇ ವಿದ್ಯಾರ್ಥ ನಮಗೆ ಒಲಿಯುತ್ತದೆ. ಈಗ ನಿಮ್ಮ ಶಿಬಿರದಲ್ಲಿ 10 ದಿನ ಕಲಿಸಿದ್ದು ಕೇವಲ ಪಾಲುಭಾಗ್ಯ. ಆಚಾರ್ಯ ಪಾದಮಾಗತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಂಬಂಧ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ. ಅಂದ್ರೆ ಗುರು ಮುಖೇನ ಆಚಾರ್ಯ ಮುಖೇನ ಕಲಿತದ್ದು ಕಾಲುಭಾಗ. ಪಾದಂ ಶಿಷ್ಯ ಸ್ವಮೇಧಯ ಮುಂಚೆ ಎಲ್ಲ ಲೈಬ್ರರಿ ಇತ್ತು, ನಾವು ಲೈಬ್ರರಿಗೆ ಎಲ್ಲ ಹೋಗಿ ಓದ್ತೀವಿ. ಈಗ ಲೈಬ್ರರಿ ಎಲ್ಲ ದೂರ ಇದ್ದಿದೆ, ಪುಸ್ತಕ ಎಲ್ಲ ಮೊಬೈಲ್ನಲ್ಲೇ ನೋಡಿ ಜನರಿಗೆ ಇಂಟ್ರೆಸ್ಟ್ ಇಲ್ಲ. ಪಾದಂ ಸಬ್ರಹ್ಮಚಾರ್ಯ ಎಲ್ಲ ಸಹಪಾಠಿಗಳೊಂದಿಗೆ ಡಿಬೇಟ್ ಡಿಸ್ಕಷನ್ ಶಿಬಿರ ಇಂಥದ್ದೆಲ್ಲ ಮಾಡಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ತೀವಿ. ಎಷ್ಟು ಕಲಿತು ಪಾದಂ ಕಾಲಕ್ರಮೇಣ ನಮ್ಮ ಜೀವನ ಪಾಠ ಕಲಿತು ಯಾವಾಗಲೂ ಅಂದರೆ ನಿರಂತರವಾಗಿ ನಾವು ವಿ ಶುಡ್ ಲರ್ನ್ ಕಲಿಯುವುದು ಮುಗಿಯುವುದಂತ ಇಲ್ಲವೇ ಇಲ್ಲ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ವಿ ಆರ್ ವೆರಿ ಪ್ರೌಡ್, ಈಗ 3ನೇ ಬಾರಿ ಕೂಡ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಅವರ ಒಂದು ಭಾಷಣದಲ್ಲಿರ್ಬೋದು, ಅವರ ಒಂದು ಏನು ಹೇಳ್ತಾರೆ ಮನ್ ಕಿ ಬಾತ್, ಬೇರೆ ಬೇರೆ ಕಡೆ ಸಂಸ್ಕೃತವನ್ನು ಅವರು ಹೇಳ್ತಾರೆ.
ಇಂಟರ್ನ್ಯಾಷನಲ್ ಯೋಗ ಡೇ ಅದನ್ನು ಕೂಡ ಮಾಡಿದೆ ಅಲ್ವಾ, ಯೋಗದ ಬಗ್ಗೆ ಕೂಡ ಹೇಳ್ತದೆ ಅಲ್ವಾ. ಆಮೇಲೆ ಅದಲ್ಲದೆ ಆಯುರ್ವೇದ, ನಮ್ಮ ಒಂದು ಆಯುರ್ವೇದದ ಬಗ್ಗೆ ತುಂಬಾ ಇದು ನೋಡಿ, ನಮ್ಮ ಬಾಬಾ ರಾಮದೇವ್ ಕೂಡ ನಿಲ್ಲಿಸಿದ್ರು ಅಂದ್ರೆ ಅಲೋಪತಿಕ್ ಅವರದ್ದು ಒಂದು ಏನ್ ಹೇಳ್ತಾರೆ ಲಾಬಿ. ಆಯುರ್ವೇದ ಕೂಡ ಇದು ತುಂಬಾ ದೇವರಿಗೆ ವಿಶಿಷ್ಟವಾಗುತ್ತದೆ. ಆಯುರ್ವೇದದಲ್ಲಿ ಚರಕು ಸಂಹಿತೆಯನ್ನು ಕೂಡ ಹೇಳ್ತದೆ ಯಾವ ರೀತಿ ಮದ್ದು ಮಾಡಬೇಕು, ಯಾವ ರೀತಿ ಜೀವನ ಶೈಲಿ ಇರಬೇಕು, ನೀವು ಹೇಗೆ ಕುಡಿಬೇಕು, ನೀನು ಹೇಗೆ ಕುಡಿಬೇಕು, ಯಾವಾಗ ಕುಡಿಬೇಕಂತೇಳಿ ಕೂಡ ಹೇಳಿದ್ದಾರೆ. ಅಜೀರ್ಣೆಯ ದೇಶ ವಾರಿ, ಜೀರ್ಣೆಯ ವಾರಿ ಬಲಪ್ರದಂ, ಭೋಜನೇಕ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ. ನಮ್ಮ ದೈನಂದಿನ ಎಲ್ಲ ಸಂಸ್ಕೃತರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅಜೀರ್ಣ ಆದರೆ ನೀರು ಮಾತ್ರ ಕುಡಿಬೇಕು, ಮತ್ತೆ ತಿನ್ನುವುದಲ್ಲ. ಜೀರ್ಣೆಯ ವಾರಿ ಬಲಪ್ರದಂ, ನೀರಿಗಿಂತ ಒಂದು ಬಲಪ್ರದ ಯಾವುದೂ ಇಲ್ಲ ಜೀರ್ಣಕ್ಕೆ. ಅದೇ ರೀತಿ ಊಟ ಮಾಡುವಾಗ ಭೋಜನೇಕ ಅಮೃತವಾಗಿ, ಅಮೃತ ಸಿಪ್ಪು ಫುಲ್ ಕುಡಿದಾಗ ಭೋಜನಂತೆ ವಿಷಪ್ರದ, ಊಟ ಆದಮೇಲೆ 2 ಗಂಟೆ ನೀರು ಕುಡಿಲೇ ಬರುತ್ತೆ. ಏನಾದ್ರೂ ಕುಟ್ಟಿಗೆ ಸಿಕ್ಕಿ ಬಿಟ್ಟರೆ ಕುಡಿಯಿರಿ, ಸಾಯಿರು. ಆದರೆ 2.5 ಗಂಟೆ ನಮ್ದು ಅತಿ ಉತ್ಪತ್ತಿ ಆಗಿ ಐಸ್ ಕ್ರೀಮ್ ಕೂಡ ಹೋಗ್ತಲ್ಲ, ಊಟ ಆದ್ಮೇಲೆ ತಿನ್ನಬಾರ್ದು, ಮುಂಚೆ ತಿನ್ನಿ ಫಸ್ಟ್ ತಿನ್ನಿ. ನಮಗೀಗ ಎಲ್ಲ ಸ್ಟೈಲ್ ಚೇಂಜ್, ಗ್ರೇಡ್ ಕಮ್ಮಿ, ಐಸ್ ಕ್ರೀಮ್ ಇಲ್ಲದಿದ್ದರು ಊಟದ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅದೆಲ್ಲ ನಾವು ತದ್ವಿರುದ್ಧ ಆಹಾರದ ವಿರೋಧ ಆಹಾರ ಅಂತ ಹೇಳ್ತೇವೆ ಅಲ್ವಾ. ಅದರಿಂದಾಗಿ ನಮ್ಮ ಇದೆಲ್ಲ ಒಂದು ಈ ಬೇಡ ಬೇಡದ ಕಾಯಿಲೆ ಬೇರೆ ಬೇರೆ ಒಂದು ಬರ್ತಾ ಉಂಟು. ಅದೇ ರೀತಿ ಹಾಲು ಮಜ್ಜಿಗೆ ಅದನ್ನು ಯಾವಾಗ ಕುಡಿಬೇಕು ಅದು ಕೂಡ ಹೇಳ್ತಾರೆ. ಏನು ಬೆಳಿಗ್ಗೆ ಅಂತ ಏನು ಮಾಡಬೇಕು, ದಿನಾಂತೇಚ ಸರಿ ನಿಶಾಂತೇಚ ಪಿಗೇ ಜಲಂ ಭೋಜನಾಂತೆ ಪಿಗೇ ತಕ್ರಂ ದಿನಾಂತೇಚ ಪಿಗೇ ದುಗ್ಧಂ ಕಿಂ ವೈದ್ಯಸ್ಯ ಪ್ರಯೋಜನ. ದಿನಾಂತ ನಿಶಾಂತೇಚ, ನಿಶಾ ಅಂತ ಅಂದರೆ ಬೆಳಿಗ್ಗೆ, ಬೆಳಿಗ್ಗೆಯನ್ನು ಏನು ಮಾಡಬೇಕು, ನೀರು ಕುಡಿಬೇಕು, ಲ್ಯೂಕ್ ವಾರ್ಮ್ ವಾಟರ್ ಅಂತ ಹೇಳ್ತಾರೆ ಅದನ್ನು ಕುಡಿಬೇಕು. ಭೋಜನ ಅಂತೆ ಪಿಗೇ ತಕ್ರಂ ಮಧ್ಯಾಹ್ನ ಊಟ ಆಗಿದ್ರೆ ಮಜ್ಜಿಗೆ ಕುಡಿಬೇಕು. ಅದೇ ರೀತಿ ದಿನಾಂತೇಚ ಪಿಗೇ ದುಗ್ಧಂ ರಾತ್ರಿ, ದಿನ ಅಂತ ಅಂದ್ರೆ ರಾತ್ರಿ ಹಾಲು ಕುಡಿಬೇಕು. ಆವಾಗ ಕಿಂ ವೈದ್ಯಸ್ಯ ಪ್ರಯೋಜನ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆದರೆ ನಾವು ಅದನ್ನು ಪಾಲಿಸಲಿಲ್ಲ, ನಾವು ಇದನ್ನು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದ್ದೇವೆ. ಬಹಳ ಒಂದು ಏನು ಹೇಳ್ತಾರೆ ವಿಪರ್ಯಾಸ. ಆದರೆ ಇಂಥ ಒಂದು ಶಿಬಿರವನ್ನು ಏರ್ಪಡಿಸಿ ನಮ್ಮ ನರಸಿಂಹ ಶೆಟ್ಟಿ, ನಮ್ಮ ಬಾಯಿ ಮಿತ್ರರು, ಕಳೆದ 35 ವರ್ಷದಿಂದ ನಮ್ಮ ಮಿತ್ರರು, ಅವರು ಕೂಡ ಈ ಒಂದು ಏಜಲ್ಲಿ ಅವರು ಸಂಸ್ಕೃತ ಅಲ್ಲಿ ನಮ್ಮ ಇಲ್ಲಿ ಸಂಸ್ಕೃತ ಕಾಲೇಜು ಉಡುಪಿಗೆ ಹೋಗಿ ಕೂಡ ಎಂಥ ಸಾಂಸ್ಕೃತಿ ಮಾಡಿದ್ದಾರೆ. ಅವರಿಗೆಲ್ಲ ಒಂದು ಒಳ್ಳೆ ಉತ್ತಮ ಮಧುಕಾಶ್ವರ ಶಾಸ್ತ್ರ ನಮ್ಮ ನೇಬರ್ ಆಗಿದ್ದರು, ಈಗ ಸ್ವಲ್ಪ ದೂರ ಹೋಗಿದ್ದಾರೆ. ಆದರೆ ಎಷ್ಟು ದೂರ ಹೋದರೂ ನಮಗೆ ಹೃದಯಕ್ಕೆ ಹತ್ತಿರ ಇದ್ದಾರೆ. ಫ್ರೆಂಡ್ಸ್ ಅವ್ರು ರೋಡ್ ಇಸ್ ನೆವರ್ ಮಾಮ್ ಅಂತ ಹೇಳ್ತಾರೆ. ಏನಾದರೂ ಗ್ರಾಮರೆಲ್ಲ ಸರಿ ಇದ್ದ ಏನಾದರೂ ಇದ್ರು ನಮ್ಮ ಅವರತ್ರ ಕೇಳಿದ್ರು. ಪ್ರತಿ ನಮ್ಮ ಒಂದು ಭಾಷಣದಲ್ಲಿ, ಪ್ರತಿ ನಮ್ಮ ಒಂದು ಆ ಬಿಸ್ನೆಸ್ ಲೋನ್ ಶೋನಲ್ಲಿ ಮಿನಿಮಮ್ 2 ರಿಂದ 3 ಸುಭಾಷಿತವನ್ನು ನಾನು ಹೇಳ್ತಾ ಇದ್ದೆ. ಯಾಕಂದರೆ ಸಂಸ್ಕೃತದ ಅಷ್ಟು ಸೊಗಲು ಬೇರೆ ಯಾವುದಿಂದ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ. ಅದಲ್ಲದೆ ನಮಗೆ ಲಾಸ್ಟ್ ಒಂದು ಹೇಳಿ ನಾನು ಮುಗಿಸ್ತೇನೆ, ಯಾಕಂದ್ರೆ ನಿಮಗೆ ಈಗ ಅರ್ಜೆಂಟ್ ಓದಿದ್ದು. ಈಗ ಮನುಷ್ಯನಿಗೆ ವೃತ್ತಿಯಲ್ಲಿ ನಾವು ಏನಿದ್ದು ಪ್ರವೃತ್ತಿಯಲ್ಲಿ ನಾವು ಬೇರೆ ವಿಷಯಗಳಲ್ಲಿ ಆಸಕ್ತಿ ಬೇಕು, ಅದಕ್ಕೆ ಸುಭಾಷಿತ ಕಾರಣ. ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಉಚ್ಚ ವಿಷಾಣಹೀನ ಪ್ರಣಂದ ಕಾದನ್ನಿ ಜೀವಮಾನ ತತ್ಭಾಗದೇಯಂ ಪರಮಂ ಪಶೂನಾಂ. ಅಂದರೆ ಸಾಹಿತ್ಯ ಸಂಗೀತ ಕಲೆ ವಿಹೀನ ಇದರಲ್ಲಿ ಅಭಿರುಚಿ ಇಲ್ಲವ ಸಾಕ್ಷಾತ್ ಪಶು ಉಚ್ಚ ವಿಷಾಣಹೀನ ಅಂದರೆ ಪಶುಗಳಿಗೆ ಕೊಂಗುಂಟು ಪಾದ ಉಂಟು, ಮನುಷ್ಯರಿಗೆ ಇಲ್ಲ. ಮನುಷ್ಯರಿಗೆ ಅಹಂಕಾರವನ್ನು ಕೊಂಗುಂಟು. ಅದೇ ರೀತಿ ಇನ್ನೊಂದು ವ್ಯತ್ಯಾಸ ಪ್ರಣಂದ ಕಾದನ್ನಪಿ, ಗೋವುಗಳು ಪಶುಗಳು ಹುಲ್ಲು ತಿಂತಾರೆ, ಮನುಷ್ಯರು ತಿಂತಾನ ಇಲ್ಲ. ಪ್ರಣಂದ ಕಾದನ್ನಪಿ ಜೀವಮಾನ ತದ್ಭಾಗದೇ ಪರಮ ಪಶುನ, ಅಂದರೆ ಮನುಷ್ಯ ಹುಲ್ಲು ತಿನ್ನದೆ ಇರುವುದು ಪ್ರಾಣಿಗಳ ಪರಮ ಭಾಗ್ಯ ಅಂತ. ಯಾಕಂದ್ರೆ ನಾವು ಅಷ್ಟು ಸ್ವಾರ್ಥಿಗಳಂದ್ರೆ ಒಂದು ವೇಳೆ ನಾವು ಹುಲ್ಲು ತಿನ್ನದಿದ್ರೆ ಪ್ರಾಣಿಗಳು ಕೊಡುತ್ತಿದ್ದೀವಿ, ನಾವು ತಿನ್ನೋದ್ರೆ ನಾವು ಅವ್ರಿಗೆ ಕೊಡುವುದಿಲ್ಲ, ಅಷ್ಟು ನಾವು ಸ್ವಾರ್ಥಿ. ಆದರೂ ಈ ಒಂದು 2 ಪುಸ್ತಕದಲ್ಲಿ ನಾನು ನಿರ್ಮಲ ಸೀತಾರಾಮ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ಕೊಟ್ಟಿದ್ದೇನೆ, ಆವಾಗಿದೆಲ್ಲ ನೋಡಿ, ನೋ ಪರ್ಸನ್ ಈಸ್ ಯೂಸ್ ಲೆಸ್ ಈಸ್ ಯೂಸ್ ಲೆಸ್. ಓ ವೆರಿ ನೈಸ್ ಹೇಳಿದ್ರೆ ಸುಭಾಷಿತ ಹೇಳಿದ್ರು ಕೂಡ ಅಮಂತ್ರ ಅಕ್ಷರ ನಾಸ್ತಿ ನಾಸ್ತಿ ಮೂಲ ಅಂಶ
ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಃ ತತ್ರ ದುರ್ಲಭ. ಅಲ್ಲಿ ಐ ವಿಲ್ ನಾಟ್ ರೆಸ್ಟ್ ಅಂಟಿಲ್ ಐ ಆಮ್ ದ ಬೆಸ್ಟ್, ಒನ್ಸ್ ಐ ಆಮ್ ದ ಬೆಸ್ಟ್ ಐ ವಿಲ್ ಸಿ ವಾಟ್ ಈಸ್ ನೆಕ್ಸ್ಟ್. ಅಂತ ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನೈಸುಕ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೆ ಮೃಗಾಹ. ಎಷ್ಟು ಚೆನ್ನಾಗಿ ನೋಡಿ, ಪ್ರತಿಯೊಂದು ನಮಗೆ ದೈನಂದಿನ ವಿದ್ಯಾರ್ಥಿಗಳಿಗೆ ಕೂಡ ನಿನ್ನೆ ನಮ್ಮ ಅವರು ಸಂಧ್ಯಾ ಕಾಮತದಲ್ಲಿ ನಿಮ್ಮ ಮಗಳು ಅವರ ಹೆಸರೇನು ಶ್ರೀತಾ, ಅವರು ಬಂದಿದ್ದರು ಬರೆಯಲಿದ್ದಾರೆ ಓದೇ ಅಂತ ಬಹಳ ಒಂದು ಖುಷಿಯಾಯಿತು. ಇಷ್ಟು ಒಂದು ಸಣ್ಣ ಎಳವೆಯಲ್ಲಿಯೇ ನೋಡಿ ಬಹಳ ಒಂದು ಪ್ರಬುದ್ಧ ಒಂದು ಬಾಲಕಿ, ಬಹಳ ಒಂದು ಖುಷಿಯಾಯಿತು ನಮಗೆ ನೋಡಿ. ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆದು ಉತ್ತಮ ಒಂದು ಸಾಲ ಏನಾಗ್ಬೇಕಂದ್ರೆ ಸಂಸ್ಕೃತದಲ್ಲೇ ನಾನು ಇದು ಮಾಡಬೇಕಂತ ಹೇಳಿದ್ರು. ನನಗೆ ಬಹಳ ಒಂದು ಸಂತೋಷ ಆಯಿತು, ಯಾಕಂದ್ರೆ ಸಂಸ್ಕೃತ ಮತ್ತು ಸಂಸ್ಕೃತಿ ಎರಡು ಒಟ್ಟಿಗೆ ಬರು. ಸಂಸ್ಕೃತದಲ್ಲಿ ಇದ್ದಷ್ಟು ಸಂಸ್ಕೃತಿ ಎಲ್ಲಿ ಇಲ್ಲ. ಮಕ್ಕಳಿಗೆ ಸಂಸ್ಕೃತ ಕಲಿಸಿದ್ರೆ ಮತ್ತೆ ಪುನಃ ಅದು ಮಾಡಬೇಡ ಇದು ಮಾಡಬೇಡ ಹೇಳಬೇಕಂದ್ರೆ ಇಲ್ಲ, ಸಂಸ್ಕೃತಿ ತನ್ನಷ್ಟಕ್ಕೆ ಅವರಿಗೆ ಬರ್ತದೆ ಅಂತ ಹೇಳ್ತೇನೆ. ಒಂದು ಬಹಳ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದ್ರು ಈ ಶಿಬಿರ ಮಾಡಿ. ನೆಕ್ಸ್ಟ್ ಶಿಬಿರ ಮಾಡುವಾಗ ನನಗೆ ಹೇಳಿ ನಾನು ಬರ್ತೇನೆ ಕಮ್ಮದಲ್ಲಿ. ನಾನು ಒಂದು 8 ವರ್ಷ ಕಲಿತಿದ್ದೇನೆ, 8th 9th ದೇವರು ಮಾರಾಯಣ ಹೇಗೆ ಚೇತನ ಎಷ್ಟು ನನಗಾಗುತ್ತೆ. ಕೋಟೆ ವಿವೇಕ ಜೂನಿಯರ್ ಕಾಲೇಜ್ನಲ್ಲಿ ವೆಂಕಟರಮಣ ಅಡಿಗ ಮಮ್ಮತ್ತ ಮನೆ ನನ್ನ ಕ್ಲಾಸ್ಮೇಟ್ ಅವರು. ಸೊ ಅಲ್ಲಿ ನಾನು ಅವರಿಂದ ಕಲಿತೆ. ಆಮೇಲೆ ಭಂಡಾರದಾಸ್ ಕಾಲೇಜ್ ಕುಂದಾಪುರ ಫಸ್ಟ್ ಬಿಕಾಮ್ ಸೆಕೆಂಡ್ ಬಿಕಾಮ್ ನರಸಿಂಹಮೂರ್ತಿ. ಇವರು 3-5 ವರ್ಷ ಸಂಸ್ಕೃತ ಕಲಿತಿದ್ದೇನೆ. ಸಂಸ್ಕೃತವೇ ನಮ್ಮ ಭಜಗುರು ನಮ್ಮ ಶಂಕರಾಚಾರ್ಯರು ಅದು ಕೂಡ ಕುಂದು ಓದಿದ್ದೇನೆ, ಭಗವದ್ಗೀತೆ ಕುಂದು ಓದಿದ್ದೇನೆ. ಕೆಲವು ಸಾರಿ ಮನನ ಮಾಡ್ಬೋದು ಮತ್ತು ಪುನಃ ಅದನ್ನು ಮೆಮೊರೈಸ್ ಮಾಡೋದು ಕಷ್ಟ, ಆದರೂ ಸ್ವಲ್ಪ ಮೆಮೊರಿ ಎಷ್ಟೆಲ್ಲ ಬಂದಿದೆ ಅದನ್ನೆಲ್ಲ ಮಾಡಿದ್ದೇನೆ. ಈ ಒಂದು ಉತ್ತಮ ಕಾರ್ಯಕ್ರಮ ಈ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇಂಥ ಒಂದು ಶಿಬಿರ ಇನ್ನೂ ಅನೇಕ ಕಡೆಗಳಲ್ಲಿ ಮಾಡಿ ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ದೇಶದ ಒಂದು ಸನಾತನ ಸಂಸ್ಕೃತಿಯ ಒಂದು ಸೊಬಗು ಸೊಗಳನ್ನು ಹೆಚ್ಚಿಸುವ ಭಾಷೆ ಸಂಸ್ಕೃತ. ಅದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಹೇಳ್ತಾರೆ ಅದನ್ನು ತಲ್ಲೀನರಾಗಿ ಅದನ್ನು ಜಗದಗಲಕ್ಕೂ ಪಸರಿಸುವ ಪ್ರಸರಿಸುವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಒಂದು ಸಂಸ್ಕೃತ ಸಂಭಾಷಣೆ ಶಿಬಿರ ಮಾಡಿದ್ದೀವಿ. ನಿಮ್ಮ ಸಂಸ್ಕೃತ ಭಾರತಿ ಮಂಗಳೂರು ಅದರ ನಮ್ಮ ಇವರು ಇರ್ಬೋದು ಮೇಡಮ್ ಸಂಧ್ಯಾ ಕಾಮತ್ ಇರ್ಬೋದು ಮತ್ತು ನಮ್ಮ ಇವರು ನಿಜಾನಂದ ಗೋಸ್ವಾಮಿ ಸತ್ಯನಾರಾಯಣ ಅವರು ಇರ್ಬೋದು ಎಲ್ಲ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇನ್ನೂ ನಿರಂತರವಾಗಿ ಆಗಲಿ, ಏನಾದರೂ ಸಹಕಾರ ನನ್ನಿಂದ ಆಗ್ಬೇಕಂತ ನಾನು ಕೂಡ ರೆಡಿ ಇದ್ದೇನೆ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾಗಿ ಭವಂತು ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ. ಏನಾದರೂ ಸಂಸ್ಕೃತ ಹೇಳಿದ್ದರೆ ತಪ್ಪಿದ್ರೆ ಕ್ಷಮಿಸಿ. ಶುಭಾಷಿತ ಜ್ಞಾನ.